ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಅಮ್ಮ ಮತ್ತು ತಮ್ಮ ನನ್ನ ಅಕ್ಕನ ಮನೆಗೆ ಹೊರಡ್ತಾ ಇದ್ದಾರೆ. ಅಲ್ಲಿಂದ ನಡೆದು ಊರಿಗೆ ಹೊರಡ್ತಾರೆ. ಅವರು ಕೂಡ ಊರಿಗೆ ಹೋಗೋರಿದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಮನೆಯಿಂದ ಹೊರಡ್ತಾ ಇರುವಂಥದ್ದು. ಇವಾಗ ಆಟೋ ಕೂಡ ಬುಕ್ ಮಾಡಿದರು, ಇವಾಗ ಹೊರಡ್ತಾ ಇದ್ದಾರೆ. ಅದಾದ ನಂತರ ಅಮ್ಮ ಅವರ ಮೊಬೈಲ್ ಚಾರ್ಜರ್ ಎಲ್ಲ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ರು, ಮರ್ತೋಗ್ಬಿಟ್ಟು. ಹಾಗಾಗಿ ನೆಕ್ಸ್ಟ್ ಡೇ ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ನನ್ನ ಅಕ್ಕನ ಮನೆಗೆ ಹೋಗಿ ಚಾರ್ಜರ್ ಎಲ್ಲ ಕೊಟ್ಬಿಟ್ಟು, ಕೆಲವೊಂದಷ್ಟು ಬಟ್ಟೆ ಕೂಡ ಬಿಟ್ಟೋಗಿದ್ರು ಮರ್ತೋಗಿ, ಅದನ್ನು ಕೂಡ ತೊಗೊಂಡೋಗಿ ಕೊಟ್ಟು ಇವಾಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಒಂದು ವರ್ಷದಿಂದ ಅವ್ರ ಮನೆಗೆ ಬಂದಾಗ ಕೂಡ ನಾನು ಸಣ್ಣ ವೀಡಿಯೋ ಮಾಡಿದ್ದೆ, ಇವತ್ತು ಕೂಡ ಹೊರಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಿಪ್ ಶೂಟ್ ಮಾಡಿಕೊಂಡೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ರಿಲೇಷನ್ ಒಬ್ಬರ ಮನೆಗೆ ಹೊರಡ್ತಾ ಇದ್ದೀನಿ, ಅಲ್ಲಿ ಪೂಜೆ ಇದೆ. ಹಾಗಾಗಿ ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಡ ಅಂತ ಅಂದ್ಕೊಂಡೆ. ಈ ಸಾರಿಗೆ ಈ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ. ಈ ಬ್ಲೌಸ್ ಸ್ಟಿಚ್ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ನಾನೇ ಸ್ಟಿಚ್ ಮಾಡಿದ್ದು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು. ಸೊ ಅದನ್ನೇ ಇವತ್ತು ಇದಕ್ಕೆ ವಿಯರ್ ಮಾಡಿದ್ದೀನಿ, ಬಟ್ ಇದರ ಬ್ಲೌಸ್ ಬರಲ್ಲ ಇವಾಗ ಅದಕ್ಕೋಸ್ಕರ. ಓಕೆ, ಇವಾಗ ಹೊರಡ್ತಾ ಇದ್ದೀನಿ, ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಆಯಿತು, ಊಟಕ್ಕೆ ಏನೇನು ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಪ್ಪೆ ಹುಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊತ್ತಾಯಿತು, ಹಾಗಾಗಿ ಮೇಲುಗಡೆ ಬಂದಿದೆ ಎಣ್ಣೆ ಅಷ್ಟೇ. ಇವಾಗ ಸಾಂಬಾರು, ಆಮೇಲೆ ಅಪ್ಪೆ ಹುಳಿ, ಆಮೇಲೆ ಮಾವಿನಕಾಯಿ ಬೂತ್ ಗೊಜ್ಜು ಇದನ್ನು ಕೂಡ ಮಾಡಿದರು. ಆಮೇಲೆ ಇಲ್ಲಿ ಕೋಸಂಬರಿಗೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ, ಇನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕಷ್ಟೆ. ಅದಾದಮೇಲೆ ಇಲ್ಲಿ ಹಸಿ ಅಥವಾ ಬಜ್ಜಿ ಬೆಂಡೆಕಾಯಿದು ಮಾಡಿದರು, ಅದಕ್ಕೆ ಲಾಸ್ಟ್ ಫೈನಲಾಗಿ ಸ್ವಲ್ಪ ಮಜ್ಜಿಗೆ ನೀರು ಹಾಕೋದು ಬಾಕಿ ಇದೆ, ಅದು ಕೂಡ ಮಾಡಿದರು. ಹಾಗೆ ಚಿತ್ರಾನ್ನ. ಇದಾದಮೇಲೆ ಕಡಲೆ ಹಿಟ್ಟು, ಕಡಲೆ ಮಡ್ಡಿ ಅಂತ ಕೂಡ ಹೇಳ್ತಾರೆ, ನಾವು ಕಡಲೆ ಹಿಟ್ಟು ಅಂತೀವಿ. ಈ ಕಡೆ ಹಯಗ್ರೀವ ಅಂತಾರೆ, ಅದನ್ನು ಕೂಡ ಮಾಡಿದರು. ಅದಾದಮೇಲೆ ಅನ್ನ ಮಾಮೂಲಿಯಾಗಿ. ಇದು ಗೋಧಿ ನುಚ್ಚಿನ ಪಾಯಸ, ಇದರ ರೆಸಿಪಿ ನನ್ನ ಚಾನಲ್ಲಿದೆ, ಬೇಕಾದವರು ನೋಡ್ಬೋದು. ಹಾಗೆಯೇ ಹಪ್ಪಳ, ಇವೆಲ್ಲ ಆಯಿತು. ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತ ಕೂತ್ಕೊಂಡ್ಬಿಟ್ಟು ಹಾಗೆಯೇ ಇವಾಗ ವಾಪಸ್ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಇತ್ತು ಇವತ್ತಂತೂ, ನಾನು ಆಲ್ಮೋಸ್ಟ್ 1 ಅವರ್ ಬೇಕಾಯ್ತು ನಂಗೆ ಮನೆಗೆ ಬಂದು ತಲುಪೋದಕ್ಕೆ. ತುಂಬ ದೂರ ಏನಿರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸ್ಲೋ ಆಗಿ ಮೂವಿಂಗ್ ಆಗ್ತಾ ಇದೆ ಅಂತ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಆ ಕ್ಲಿಪ್ಪನ್ನು ಕೂಡ ಒಂದು ಶೂಟ್ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಿರೋದು 8:50, ಅಲ್ಲಿ 9 ಗಂಟೆ ತೋರಿಸ್ತಾ ಇದೆ, ಸ್ವಲ್ಪ ಮುಂದಿದೆ. ಓಕೆ, ಇವಾಗ ತಿಂಡಿಯೆಲ್ಲ ಆಯಿತು, ಮನೆ ಗುಡಿಸಿ ವರ್ಸಿ ಎಲ್ಲ ಕೂಡ ಆಯಿತು, ಇನ್ನೇನು ಪಾತ್ರೆ ಮಾತ್ರ ತೊಳಿಬೇಕು. ಆ್ಯಕ್ಚುಲಿ ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ, ಯಾಕಂತಂದರೆ ಹುಷಾರಿರಲಿಲ್ಲ. ಆಮೇಲೆ ಅಮ್ಮ ಎಲ್ಲ ಬಂದಿದ್ದರು, ಆವಾಗ ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೆ. ಅದಾದಮೇಲೆ ಅಮ್ಮಂಗೆಲ್ಲನೂ ಜ್ವರ ಬಂತು, ಆಮೇಲೆ ಜ್ವರ ಕಮ್ಮಿ ಆಯಿತು ಅವ್ರಿಗೆ, ಅದಾದಮೇಲೆ ಅವರು ಊರಿಗೆ ಹೋದರು. ಹಾಗೆಯೇ ನನ್ನ ಮೊಬೈಲ್ ಕ್ಯಾಮ್ರಾ ಕೂಡ ಹಾಳಾಗಿತ್ತು. ಮೊಬೈಲ್ ಏನು ಹಾಳಾಗಿರಲಿಲ್ಲ, ಬಟ್ ಕ್ಯಾಮ್ರಾ ಮಾತ್ರ ಹಾಳಾಗಿತ್ತು. ರೆಕಾರ್ಡೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ಗೆಲ್ಲ ಆಟೋಮೆಟಿಕ್ಲಿ ಅದಾಗಿ ಆಫ್ ಆಗ್ತಾ ಇತ್ತು. ಸೊ ಅದು ಒಂದು ಪ್ರಾಬ್ಲಮ್ ಇತ್ತು, ಅದು ಸರಿ ಆಯಿತು. ಅದಾದಮೇಲೆ ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಜ್ವರ ಬಂದಿತ್ತು, ಇವಾಗ ನಿನ್ನೆಯಿಂದ ಕಮ್ಮಿ ಆಗಿದೆ. ಸೊ ಇಷ್ಟೊಂದು ದಿನ ವೀಡಿಯೋ ಮಾಡಿರಲಿಲ್ಲ, ಗ್ಯಾಪ್ ತೊಗೊಂಡಿದ್ದೆ. ಇವತ್ತಿಂದ ಏನಾದರೂ ವೀಡಿಯೋ ಮಾಡೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೇನು ಪಾತ್ರೆ ತೊಳ್ಬಿಟ್ಟು ಅಡುಗೆ ಮಾಡಬೇಕು ಅಷ್ಟೇ, ಮತ್ತೆಲ್ಲ ಮುಗೀತು. ಅಡುಗೆ ಮಾಡೋಕ್ಕೆ ಇನ್ನೂ ತುಂಬ ಲೇಟ್ ಇದೆ, ಹಾಗಾಗಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ ನಾನೇ, ಈ ರೀತಿದು ಅದು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಐರನ್ ಎಲ್ಲ ಏನೂ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ರಿಂಕಲ್ಸ್ ಕಾಣಿಸ್ತಾ ಇದೆ. ಬಟ್ ಈ ರೀತಿ ಬೀಡ್ಸ್ ಎಲ್ಲ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೆ. 3-4 ಸ್ಲೀವ್ಸ್ ಬರುತ್ತಲ್ಲ, ಅದು ನಾನು ಫಸ್ಟ್ ಟೈಮ್ 3-4 ಸ್ಲೀವ್ ಸ್ಟಿಚ್ ಮಾಡಿದ್ದು, ಹೇಗೆ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ಬಟ್ ಇದು ಈ ಬ್ಲೌಸ್ ಪೀಸ್ದು ಪ್ರಾಬ್ಲಮ್ ಏನಂತಂದರೆ ನೋಡಿ, ನಾನು ಇನ್ನೂ ಒಂದು ಸತಿ ಕೂಡ ಹಾಕಿಲ್ಲ. ಬಟ್ ಈ ರೀತಿ ಎಲ್ಲ
ನುಗ್ಲೆಲ್ಲ ಹಿಂಗ್ ಬರ್ತಾ ಇದೆ, ಅದೇ ಬೇಜಾರಾಗೋಯ್ತು ನನಗೆ. ಇಷ್ಟೊಂದೆಲ್ಲ ಲೇಸ್ ಎಲ್ಲ ತಂದು ಹಾಕಿಬಿಟ್ಟು ಚೆನ್ನಾಗಿ ಬಂದಿತ್ತು ಬ್ಲೌಸು, ಬಟ್ ನೋಡಿ ಈ ಕಡೆ ಎಲ್ಲ ಹಿಂಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಇಲ್ಲೆಲ್ಲ ಈ ರೀತಿ ಹಿಂಗೆ ನುಗ್ಲೆಲ್ಲ ಎದ್ದು ಎದ್ದು ಬರ್ತಾ ಇದೆ. ಜಸ್ಟ್ ಒಂದು ಬಳೆ ಟಚ್ ಆಗೋ ಥರ ಆಗೋ ಹಾಗಿಲ್ಲ, ನಮ್ಮ ಮುಗ್ಗರು ಕೂಡ ಹಿಂಗೆ ಟಚ್ ಆದರೆ ನೋಡಿ ಹೋಗ್ಬಿಡತ್ತೆ, ಈ ರೀತಿ ಆಗ್ತಾ ಇದೆ. ಬಟ್ ಚೆನ್ನಾಗಿ ಬಂದಿತ್ತು. ನಿಮಗೆ ಇಲ್ಲಿ ರಿಂಕಲ್ಸ್ ಆಗಿರೋದ್ರಿಂದ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಈ ರೀತಿ ಮಾಡಿದ್ದೆ, ಅದು ಬ್ರಾಡಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಸ್ಟಿಚ್ ಮಾಡಿದ್ದೆ, ಹಾಗಾಗಿ ಬೇಜಾರಾಗೋಯ್ತು. ಸೊ ಇವಾಗ ಇನ್ನೊಂದು ಇದೇ ರೀತಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಈ ಥರ ಪೀಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮಮ್ಮನ ಫ್ರೆಂಡ್ ಮನೆಗೆ ಹೋಗಿದ್ವಿ ನೋಡಿ, ಆ ವಿಡಿಯೋ ಹಾಕಿದ್ದೆ, ಅಲ್ಲಿ ಅವರು ಕೊಟ್ಟಿದ್ರು. ಇದೇ ರೀತಿ ಈ ಥರ ಮಟೀರಿಯಲ್ ಅಲ್ಲ, ಸೊ ಸ್ಟಿಚ್ ಮಾಡಿದ್ಮೇಲೆ ನುಗ್ಲು ಬರುತ್ತೆ ಅನ್ನೋ, ದಾರ ಬರುತ್ತೆ ಅನ್ನೋ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಇದು ಲಾಂಗ್ ಸ್ಲೀವ್ಸ್ ಮಾಡೋಕ್ಕಾಗತ್ತಾ ಏನು ಅಂತ ಟ್ರೈ ಮಾಡ್ತೀನಿ. ಸಾಧ್ಯ ಆದರೆ ಇದ್ರನ್ನ ಕೂಡ ಲಾಂಗ್ ಸ್ಲೀವ್ಸ್ ಮಾಡ್ತೀನಿ, ಯಾಕೆಂತಂದರೆ ಈ ಬ್ಲೌಸ್ ಪೀಸ್ ನನಗೆ ತುಂಬ ಸಾರಿಗಳಿಗೆ ಮ್ಯಾಚ್ ಆಗುತ್ತೆ. ನನ್ನ ಓಲ್ಡ್ ಸಾರೀಸ್ ಬ್ಲೌಸೆಲ್ಲ ನಂಗೆ ಬರೋದಿಲ್ಲ, ಆ ಥರ ಸೀರೆಗಳಿಗೆಲ್ಲ ತುಂಬ ಸೀರೆ ಇದೆ, ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಲ್ಡನ್ ಲೈನ್ಸ್ ಇದೆ ಮಧ್ಯದಲ್ಲಿ, ಡಾರ್ಕ್ ಮೆರೂನ್ ಕಲರ್ದು. ಇದೊಂದು ಕೆಲಸ ಇದೆ ಇವತ್ತು, ಸಾಧ್ಯ ಆದರೆ ಇವತ್ತು ಕಟ್ ಮಾಡಿ ಇವತ್ತೇ ಸ್ಟಿಚ್ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಾನು ಮುಂಚೆನೆ ಶೇರ್ ಮಾಡಿದ್ದೀನೋ ಇಲ್ಲೋ ಅನ್ನೋದು ನಂಗೆ ಮರ್ತೋಗಿದೆ, ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ. ಮುಂಚೆ ತೋರಿಸಿದರೆ ಇವಾಗ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರಿಗೆ ಹೆಲ್ಪ್ ಆಗುತ್ತೆ, ಬಟ್ ತೋರಿಸಿಲ್ಲ ಅಂತಂದರೆ ಎಲ್ರಿಗೂ ಕೂಡ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಫ್ಲೇಮನ್ನು ಆಫ್ ಮಾಡಿದ್ದೀನಿ ಇವಾಗ, ಹಾಗೆಯೇ ಒಂದು ಈರುಳ್ಳಿ, ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇವೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸ್ವಲ್ಪ ಇಂಗು ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿದ್ದೀನಿ ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ, ಇಲ್ಲಾಂತಂದರೆ ಖಾರ ಪೌಡ್ರ್ ಎಲ್ಲ ಸೀದೋಗುತ್ತೆ. ಇವಾಗ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದಮೇಲೆ ಸ್ವಲ್ಪ ಬೆಲ್ಲ, ಇಷ್ಟೊಂದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲಿ ನನ್ನ ಅಮ್ಮ ಮಾಡಿರೋದ್ರಿಂದ ಅವರಿಗೆ ಸ್ವಲ್ಪ ಸಿಹಿ ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತಾ ಇದ್ದಾರೆ. ಇಲ್ಲಾಂತಂದರೆ ಲೈಟಾಗಿ ಹಾಕಿದ್ರು ಸಾಕು, ಇಲ್ಲಾಂತಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಚೆನ್ನಾಗಿ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಪಾತ್ರೆಯಲ್ಲಿ ನಾನೊಂದು ಎರಡು ಬಾಳೆಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಇದನ್ನು ನಮ್ಮ ಕಡೆ ಆನ್ ಬಾಳೆಕಾಯಿ ಅಂತ ಕೂಡ ಹೇಳ್ತಾರೆ, ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ ನೋಡಿ ಅದು. ಅದನ್ನು ನೀಟಾಗಿ ಬೇಯಿಸ್ಕೊಂಡಿದ್ವಿ, ಯಾವ ಬಾಳೆಕಾಯಿಯಿಂದ ಬೇಕಿದ್ರು ನೀವು ಮಾಡ್ಕೋಬೋದು. ಇವಾಗ ಸಿಪ್ಪೆ ತೆಗೆದು ಅದನ್ನು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀವಿ. ತುಂಬ ಬೇಯಿಸ್ಕೊಂಡ್ರೆ ಈ ರೀತಿ ತುರಿಯೋಕ್ಕಾಗಲ್ಲ, ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ, ಹಾಗಾಗಿ ಬೆಂದಿರಬೇಕು. ತುಂಬ ಮೆತ್ತಗಾಗೋ ಥರ ಏನು ಬೇಕಾಗಿಲ್ಲ, ಈ ರೀತಿ ತುರ್ತುರಿಯಾಗಿ ಅದು ಬೀಳಬೇಕು, ಅವಾಗೇ ಚೆನ್ನಾಗಿರುತ್ತೆ. ಇವಾಗ ತುರ್ಕೊಂಡು ಆಗಿದೆ ಎಲ್ಲವನ್ನು ಕೂಡ, ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ. ನೀವು ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಹುಳಿಗೋಸ್ಕರ, ಅಥವಾ ನಿಂಬೆಹಣ್ಣು ಇಲ್ಲ ಅಂತಂದರೆ ನಾನಿಲ್ಲಿ ಹುಳಿ ಸೊಪ್ಪಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಆಮ್ಚೂರ್ ಪೌಡ್ರು ಕೂಡ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅಥವಾ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಸೇರಿಸ್ಕೊಳ್ಳಿ. ನಮ್ಮದು ನಿಂಬೆಹಣ್ಣು ಖಾಲಿ ಆಗಿದ್ದರಿಂದ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಇಲ್ಲಾಂತಂದರೆ ನಿಂಬೆಹಣ್ಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದು ರೆಡಿ ಆಯಿತು, ಬಾಳೆಕಾಯಿ ಹುಸ್ಲಿ. ಇದನ್ನು ನೀವು ಸ್ನ್ಯಾಕ್ಸ್ಗೆ ಕೂಡ ಮಾಡ್ಕೊಳ್ಬೋದು, ಹಾಗೆ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ ನೀವು ಕೂಡ. ಓಕೆ ಸ್ನೇಹಿತರೆ, ಇದರೊಂದಿಗೆ ನನ್ನ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡಿದ ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಏರ್ ಮಾಡಿಬಿಟ್ಟು. ಓಕೆ ಸ್ನೇಹಿತರೆ, ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.